ನಮಸ್ಕಾರ ವೆಲ್ಕಮ್ ಟು ನಮ್ಮ ಕನ್ನಡಮಯ ಯೂಟ್ಯೂಬ್ ಚಾನೆಲ್ ನಿನ್ನೆ ಸ್ಯಾಂಡಲ್ವುಡ್ನ ನಟ ದಿವಂಗತ ಚಿರಂಜೀವಿ ಸರ್ಜಾ ಹಾಗೂ ಮೇಕನರಾಜ್ ಅವರ ಮಗ ರಾಜ್ ಸರ್ಜಾಗೆ ಮೊದಲ ಹುಟ್ಟುಹಬ್ಬ ಮಗನ ಮೊದಲ ವರ್ಷದ ಹುಟ್ಟುಹಬ್ಬವನ್ನ ಮೇಕನ ಬಹಳಷ್ಟು ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ ಮಗನ ಹುಟ್ಟುಹಬ್ಬದ ಸಂಭ್ರಮ ಹೇಗೆ ಇರಬೇಕೆಂದು ನಿರ್ಧರಿಸಿ ಅದ್ದೂರಿಯಾಗಿ ಸ್ನೇಹಿತರು ಆಪ್ತರು ಹಾಗೂ ಸಂಬಂಧಿಕರನ್ನ ಆಹ್ವಾನಿಸಿ ಮಗನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಆದರೆ ರಾಯನ್ ಹುಟ್ಟುಹಬ್ಬಕ್ಕೆ ಚಿಕ್ಕಪ್ಪ ಧ್ರುವ ಸರ್ಜಾ ಅವರು ಯಾಕೆ ಬಂದಿರಲಿಲ್ಲ ಗೊತ್ತಾ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಿಮ್ಗೂ ಕೂಡ ಧ್ರುವ ಸಜ್ಜ ಅವರು ಇಷ್ಟ ಅನ್ನೋ ಹಾಕಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹೌದು ಇತ್ತ ಚಿರುಗೆ ನಾವು ಸಂತೋಷವಾಗಿರೋದು ಅದೆಷ್ಟು ಮುಖ್ಯ ಎಂದು ಅವರು ಮಗನ ಮೊದಲ ಹುಟ್ಟುಹಬ್ಬ ಮುಂದೊಂದು ದಿನ ರಾಯನ್ ಹಿಂತಿರುಗಿ ನೋಡಿದಾಗ ನನ್ನ ಅಮ್ಮ ನನ್ನ ಹುಟ್ಟುಹಬ್ಬವನ್ನ ಹೀಗೆಲ್ಲ ಮಾಡಿದ್ರ ಅನ್ಸ್ಬೇಕು ಅದೇ ಕಾರಣಕ್ಕೆ ಬಹಳ ವಿಶೇಷವಾಗಿ ನಾನೇ ಮನಸ್ಸಿನಲ್ಲಿ ಅಂದುಕೊಂಡಂತೆ ಎಲ್ಲ ತಯಾರಿ ಮಾಡಿದ್ದೇನೆ ಸಿಂಹನ ಕಾನ್ಸೆಪ್ಟ್ನಲ್ಲಿ ರಾಯನ್ ರಾಜ್ಯಕ್ಕೆ ಸ್ವಾಗತ ಎಂದು ಬರೆಸಲಾಗಿದೆ ಇದು ಅವನಿಗೆ ಬಹಳ ವಿಶೇಷವಾಗಿರಬೇಕು ಎಂದಿದ್ದಾರೆ ಚಿರು ಇದ್ದಿದ್ರೆ ಬಹುಶಃ ಈ ಹುಟ್ಟುಹಬ್ಬ ಮತ್ತಷ್ಟು ವಿಶೇಷವಾಗಿ ಇರುತ್ತೇನೋ ಆದರೆ ಕಾಲದ ಮುಂದೆ ಎಲ್ಲರೂ ತಲೆ ಬಾಗ್ಲೇಬೇಕು ಹೌದು ಅಷ್ಟಕ್ಕೂ ಧ್ರುವ ಸಜ್ಜ ಅವರು ಯಾಕೆ ರಾಯನ್ ಹುಟ್ಟುಹಬ್ಬಕ್ಕೆ ಬಂದಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ನೀಡಿರುವ ಮೇಘನರಾಜ್ ಅವರು ಧ್ರುವ ಸಜ್ಜಾ ಚಿತ್ರೀಕರಣದ ಕಾರಣಕ್ಕಾಗಿ ವಿಶಾಖಪಟ್ನಂನಲ್ಲಿದ್ದಾರೆ ಬಹುಶಃ ಈ ವರ್ಷದ ಹುಟ್ಟುಹಬ್ಬಕ್ಕೆ ಅವರು ಬರಲು ಸಾಧ್ಯವಿಲ್ಲ ಅನ್ನಿಸ್ತಾ ಇದೆ ಎಂದಿದ್ರು ಇನ್ನು ಈಗ ರಾಯನ್ ಹುಟ್ಟುಹಬ್ಬದ ಆಚರಣೆ ಮೇಕನರಾಜವರು ಅಂದುಕೊಂಡಂತೆ ಅತ್ತೂರಿಯಾಗಿ ನೆರವೇರಿದ್ದು ಧ್ರುವ ಸಜ್ಜ ಇಲ್ಲದಿರುವುದು ಕೊಂಚರ ಬೇಸರ ತಂದಿದೆ ಇನ್ನು ಇಂದು ಬೆಳಗ್ಗೆ ಅಣ್ಣನ ಮಗನಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿರುವ ಧ್ರುವ ಸಜ್ಜ ತನ್ನ ಅಣ್ಣನ ಫೋಟೋಗೆ ಪೂಜೆ ಮಾಡಿ ರಾಯನನ್ನ ತಾವು ತಂದಿದ್ದ ಬೆಳ್ಳಿಯ ತೊಟ್ಟಿಲಿಗೆ ಹಾಕಿರುವ ಫೋಟೋವನ್ನು ಹಂಚಿಕೊಂಡು ಈ ಸಮಯದಲ್ಲಿ ಚಿರು ಇರಬೇಕಿತ್ತು ಎಂದು ಅಣ್ಣನನ್ನ ನೆನೆದು ಭಾವುಕರಾಗಿದ್ದಾರೆ